ಕೆಲವೊಂದು ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಜೀವನದಲ್ಲಿ ಅಶುಭ ಘಟನೆಗಳು ಸಂಭವಿಸುತ್ತದೆ. ತುಳಸಿಯನ್ನು ಎಂತಹ ಮನೆಗಳಲ್ಲಿ ನೆಡಬಾರದು? ಈ ಮನೆಗಳಲ್ಲಿ ತುಳಸಿ ಗಿಡ ಇರಲೇಬಾರದು. ತುಳಸಿಯು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತು. ಯಾಕೆಂದರೆ ಇದರಲ್ಲಿ ಆತನ ಪತ್ನಿ ಲಕ್ಷ್ಮೀದೇವಿಯು ನೆಲೆಸಿದ್ದಾಳೆ ಎನ್ನುವ ನಂಬಿಕೆಯಿದೆ. ಈ ಕಾರಣಕ್ಕಾಗಿ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದಕ್ಕೆ ಹಾಗೂ ಪೂಜಿಸುವುದಕ್ಕೆ ಅದರದ್ದೇ ವಿಶೇಷ ನಿಯಮಗಳಿವೆ. ತುಳಸಿ ಗಿಡವನ್ನು ಮಂಗಳಕರ, ಶುಭ ಮತ್ತು ಪವಿತ್ರ ಸಸ್ಯವೆಂದು ಪರಿಗಣಿಸಲಾದರೂ ಕೆಲವೊಬ್ಬರಿಗೆ ತುಳಸಿ ಶುಭವಲ್ಲ, ತುಳಸಿಯನ್ನು ಇಂಥವರು ನೆಡಬಾರದು ಎಂದು ಹೇಳಲಾಗುತ್ತದೆ. ಯಾವ ಮನೆಗಳಲ್ಲಿ ತುಳಸಿ ನೆಡಬಾರದು? ಮಾಂಸಾಹಾರ ಸೇವನೆ. ಮಾಂಸಾಹಾರ ಸೇವನೆ ಮಾಡುವ ಜನರು ತಮ್ಮ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡಬಾರದು. ಮಾಂಸಾಹಾರ ತಯಾರಿಸುವ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಭಗವಾನ್ ವಿಷ್ಣುವಿನ ಜೊತೆಗೆ ತಾಯಿ ಲಕ್ಷ್ಮಿಯೂ ಕೋಪಿಸಿಕೊಳ್ಳುತ್ತಾಳೆ. ಇದರಿಂದ ಕುಟುಂಬದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವವಾಗುತ್ತದೆ ಎನ್ನುವ ನಂಬಿಕೆಯಿದೆ. ಮದ್ಯ ಸೇವನೆ. ಯಾವ ವ್ಯಕ್ತಿಯ ಮನೆಯಲ್ಲಿ ಮದ್ಯಪಾನ ಮಾಡುತ್ತಾರೋ ಅಂತಹ ಮನೆಗಳಲ್ಲಿ ತುಳಸಿ ಗಿಡವನ್ನು ತಪ್ಪಿಯೂ ನೆಡಬಾರದು. ಇಂತಹ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಶುಭ ಫಲಗಳು ಪ್ರಾಪ್ತವಾಗುವ ಬದಲು ಅಶುಭ ಫಲಗಳು ಪ್ರಾಪ್ತವಾಗುತ್ತವೆ ಎನ್ನುವ ನಂಬಿಕೆಯಿದೆ. ಅಥವಾ ಮದ್ಯ ಸೇವನೆ ಮಾಡಿದ ನಂತರ ತುಳಸಿ ಗಿಡವನ್ನು ಪೂಜಿಸಬಾರದು, ನೆಲದಲ್ಲಿ ನೆಡಬಾರದು. ತುಳಸಿ ಗಿಡವನ್ನು ಖಾಲಿ ನೆಲದ ಮೇಲೆ ನೆಡಬಾರದು. ತುಳಸಿ ಗಿಡವನ್ನು ಯಾವಾಗಲೂ ಕುಂಡದಲ್ಲಿ ನೆಡಬೇಕು. ಒಂದು ವೇಳೆ ತುಳಸಿ ಗಿಡ ನೆಲದ ಮೇಲೆ ಇದ್ದರೂ ಅದನ್ನು ತೆಗೆದು ಕುಂಡದಲ್ಲಿ ನೆಡುವುದು ಉತ್ತಮ. ತುಳಸಿ ಗಿಡವನ್ನು ಹೆಚ್ಚಿನ ಮನೆಗಳಲ್ಲಿ ಪ್ರತ್ಯೇಕ ಕಟ್ಟೆಯಲ್ಲಿ ನೆಡುತ್ತಾರೆ. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ತುಳಸಿ ಕೀಳಬಾರದು. ಭಾನುವಾರ ಮತ್ತು ಏಕಾದಶಿಯ ದಿನದಂದು ನೀವು ತುಳಸಿ ಗಿಡವನ್ನೇ ಆಗಿರಬಹುದು ಅಥವಾ ತುಳಸಿ ಎಲೆಗಳನ್ನೇ ಆಗಿರಬಹುದು ಕೀಳಬಾರದು. ಈ ಎರಡು ದಿನಗಳಲ್ಲಿ ತುಳಸಿ ಎಲೆ ಅಥವಾ ತುಳಸಿ ಗಿಡ ಕೀಳುವುದರಿಂದ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಈ ಎರಡು ದಿನ ತುಳಸಿಯನ್ನು ಸ್ಪರ್ಶಿಸದೇ ಇರುವುದು ಕೂಡ ಉತ್ತಮ. ಮನೆಯಲ್ಲಿ ತುಳಸಿ ಗಿಡ. ಮನೆಯಲ್ಲಿ ನೀವು ಪ್ರತ್ಯೇಕವಾಗಿ ತುಳಸಿ ಗಿಡವನ್ನು ಹೊಂದಿದ್ದರೆ, ಅಂದರೆ ಒಂದು ತುಳಸಿ ಗಿಡವಲ್ಲದೆ ಮತ್ತೊಂದು ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಅದನ್ನು ಕೂಡ ಭಾನುವಾರ ಪೂಜಿಸಬಾರದು. ಈ ದಿನ ನೀವು ತುಳಸಿಯನ್ನು ಸ್ಪರ್ಶಿಸದೆ ಆಕೆಯನ್ನು ಪೂಜಿಸಿ ಸಂಜೆ ಕಟ್ಟೆಯ ಬಳಿ ದೀಪವನ್ನು ಬೆಳಗಿಸಬಹುದು. ಇದು ನಿಮಗೆ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಕೃಪೆ ನೀಡುತ್ತದೆ. ಸ್ನೇಹಿತರೇ, ನಮ್ಮ ದೇಶದಲ್ಲಿ ಇರುವಂತ ಕೆಲವೊಂದು ಪುಣ್ಯಕ್ಷೇತ್ರಗಳ ಮಾಹಿತಿ ನೀಡುವುದಕ್ಕಾಗಿ ನಮ್ಮದೊಂದು ಚಿಕ್ಕ ಪ್ರಯತ್ನ, ನಮ್ಮ ಇನ್ನೊಂದು ಚಾನೆಲ್ ಶುರುವಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವುದರ ಮೂಲಕ ಸಹಾಯ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.